ರಾಜ್ಯ ರಾಜಕೀಯದಲ್ಲಿ ಈಗ ದ್ವೇಷದ ಪಾಲಿಟಿಕ್ಸ್ನದ್ದೇ ಸದ್ದು. ಮಾಜಿ ಸಿಎಂ ಯಡಿಯೂರಪ್ಪ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೆತ್ತಿದ್ದಂತ ಕಾಂಗ್ರೆಸ್ಗೆ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ. ಅರ್ಕಾವತಿ ರೀಡೋ ಹಗರಣದ ಬಗ್ಗೆ ಗವರ್ನರ್ ವರದಿಯನ್ನ ಕೇಳಿದ್ದಾರೆ. ಇದು ಸರ್ಕಾರ ಮತ್ತು ರಾಜಭವನದ ಮಧ್ಯೆ ಮತ್ತೊಂದು ಸಂಘರ್ಷಕ್ಕೆ ಕಾರಣವಾಗಿದೆ. ರಾಜ್ಯಪಾಲರು ಯಾವ ರೀತಿ ನಡ್ಕೋಬಾರ್ದು ಆ ರೀತಿ ನಡ್ಕೊಳ್ಳೋಕೆ ಪ್ರಾರಂಭ ಆಗೋಗಿದೆ. ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರಿ, ಅವಾಗ ನಿಮ್ಮ ಕುಮಾರಸ್ವಾಮಿ ಯಡಿಯೂರಪ್ಪ ಅವರು ಏನು ಮಾಡಿದ್ದು ನಮಗೆ ಕಾಣಲಿಲ್ಲ. ಮೂಡ ಟೆನ್ಷನ್ ಅಲ್ಲಿದ್ದ ಸಿಎಂಗೆ ಅರ್ಕಾವತಿ ಶಾಕ್. ವರದಿ ಕೇಳಿದ ಗವರ್ನರ್ ಅಲರ್ಟ್ ಆದ ಬಿಜೆಪಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಪ್ರಾಸಿಕ್ಯೂಷನ್ ಬೆನ್ನಲ್ಲಿ ಹಿಂದಿನ ಬಿಜೆಪಿ ಜೆಡಿಎಸ್ ವಿರುದ್ಧದ ಹಗರಣಗಳನ್ನ ಕಾಂಗ್ರೆಸ್ ಕೆದಕಿತ್ತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧದ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಲೋಕಾಯುಕ್ತ ವಿಚಾರಣೆ ಕೂಡ ಶುರು ಮಾಡಿಕೊಂಡಿತ್ತು. ಈ ಬೆನ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅರ್ಕಾವತಿ ರೀಡು ಅಸ್ತ್ರ ಪ್ರಯೋಗಿಸಿದ್ದಾರೆ. ಅರ್ಕಾವತಿ ರೀಡು ಕುರಿತಂತೆ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ನೇತೃತ್ವದ ವಿಚಾರಣಾ ಆಯೋಗದ ವರದಿಯನ್ನು ನೀಡುವಂತೆ ಸರ್ಕಾರಕ್ಕೆ ಗವರ್ನರ್ ಸೂಚನೆ ಕೊಟ್ಟಿದ್ದಾರೆ. ಇದು ಸಿಎಂ ಸೇರಿದಂತೆ ಕಾಂಗ್ರೆಸ್ನ ನಾಯಕರ ಕಣ್ಣನ್ನ ಕೆಂಪಾಗಿಸುವಂತೆ ಮಾಡಿದ್ದು ಗವರ್ನರ್ ಹಾಗೂ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಈ ಬಗ್ಗೆ ಸಿಎಂ ಕೂಲ್ ಆಗಿಯೇ ಉತ್ತರಿಸಿದ್ರೆ ಕೈ ನಾಯಕರು ಫುಲ್ ಗರಂ ಆಗಿದ್ದಾರೆ. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಪತ್ರಿಕೆಯಲ್ಲಿ ಓದಿದ್ದೀನಿ. ಸರ್, ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಂದ್ರೆ ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವು ಹೇಳಿರೋ. ಈಗ ನಮ್ಮ ರಾಜ್ಯಪಾಲರ ನಡೆ ನೋಡಿದ್ರೆ ಅವರು ವಿರೋಧ ಪಕ್ಷದ ನಾಯಕರ ಥರ ಕೆಲಸ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಮತ್ತು ಒಂದು ಆರ್ ಟಿ ಐ ಆಕ್ಟಿವಿಸ್ಟ್ ಇರ್ತಾರಲ್ಲ, ಪ್ರತಿಯೊಂದು ಅರ್ಜಿಗಳು ತೊಗೊಳ್ಳೋದು, ನಂಗೆ ಆ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು, ಈ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು ಅಂತ ಅತ್ಯಂತ ಒಂದು ರಾಜ್ಯಪಾಲರು ಯಾವ ರೀತಿ ನಡ್ಕೋಬಾರ್ದು ಆ ರೀತಿ ನಡ್ಕೊಳ್ಳೋಕೆ ಪ್ರಾರಂಭ ಆಗೋಗಿದೆ. ಯಾವ ರಾಜ್ಯಪಾಲರು ಈ ಥರ ಪ್ರತಿಯೊಂದು ಬಂದಿದ್ದಕ್ಕೆಲ್ಲ ಈಗ ಸರ್ಕಾರಕ್ಕೆ ಬರೆಯೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾರ್ಯಾರೋ ಕೊಟ್ಟಿರೋ ಅರ್ಜಿಗಳು, ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ, ಈ ರೀತಿ ರಾಜ್ಯಪಾಲರುಗಳು ನಡ್ಕೋಬಾರ್ದು, ಅದು ಅವರ ಸ್ಥಾನಕ್ಕೆ ಗೌರವ ತೋರೋದಿಲ್ಲ. ಅದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಂಘರ್ಷ ಪ್ರಶ್ನೆ ಬದಲ ರಾಜ್ಯ ಸರ್ಕಾರ ಇವತ್ತು ತನ್ನ ಕೆಲಸಗಳನ್ನ ದೈನಂದಿನ ಕೆಲಸಗಳನ್ನ ಮಾಡ್ತಿರ್ತವೆ. ಅಡ್ಮಿನಿಸ್ಟ್ರೇಟಿವ್ದ್ರಲ್ಲಿ ಇವತ್ತಿನ ದಿವಸ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಯಾರೋ ಹೋಗ್ತಾರೆ, ಇನ್ನು ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜಭವನ ಪೊಲೀಸ್ ಸ್ಟೇಷನ್ ಮಾಡಬೇಕಾಗ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಬದಲಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದನ್ನ ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ತದೆ. ಇನ್ನು ಏನಿದು ಅರ್ಕಾವತಿ ರಿಡೋ ಕೇಸ್ ಅನ್ನೋದನ್ನ ನೋಡೋದಾದ್ರೆ, ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ ಬಿಡಿಎ ಅರ್ಕಾವತಿ ಬಡಾವಣೆಗಾಗಿ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಲಾಗಿತ್ತು. ಒಟ್ಟು 541 ಎಕರೆ ಭೂಮಿ ಡಿನೋಟಿಫೈ ಮಾಡಲಾಗಿತ್ತು. ಕೋರ್ಟ್ ಸೂಚನೆಯಂತೆ ರೀಡು ಅಂತ ಸಮರ್ಥನೆ ನೀಡಿತ್ತು ಸರ್ಕಾರ. ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಬಿಜೆಪಿ ಆರೋಪಿಸಿತ್ತು. ಹೀಗಾಗಿ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ನೇತೃತ್ವದಲ್ಲಿ ವಿಚಾರಣಾ ಆಯೋಗ ರಚಿಸಿ ತನಿಖಾ ವರದಿಯನ್ನು ನೀಡುವಂತೆ ಸೂಚಿಸಿದ್ರು. ಗವರ್ನರ್ ನಿರ್ಧಾರಕ್ಕೆ ಬಿಜೆಪಿ ಖುಷ್. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಎಚ್ ಡಿ ಕೆ ಬಿಎಸ್ವೈ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸುತ್ತಿದ್ದಂತೆ ಬಿಜೆಪಿಗರು ಅಲ್ಪ ಮಟ್ಟಿಗೆ ಶೇಕ್ ಆಗಿದ್ರು. ಇದೀಗ ಗವರ್ನರ್ ರೇಡು ಅಸ್ತ್ರದಿಂದ ಕೇಸರಿ ನಾಯಕರು ದಿಲ್ ಖುಷಿಯಾಗಿದ್ದಾರೆ. ಶುಭ್ಲೋ ಮುಖ್ಯಮಂತ್ರಿ, ಪಾಪ ಕೆಂಪಣ್ಣ ಆಯೋಗ ಎಲ್ಲಿ ಹೋಗಿದೆ, ಎಲ್ಲಿದೆ ರೀಡು ಮುಖ್ಯಮಂತ್ರಿ? ಇವತ್ತು ತಮ್ಮ ಭ್ರಷ್ಟಾಚಾರ ಬ್ರಹ್ಮಾಂಡ, ಸತತವಾಗಿ ಬರೀ ಭ್ರಷ್ಟಾಚಾರದಲ್ಲೇ ಅಥವಾ ಅವ್ರ ಇಡೀ ತಂಡ ಯಾರು ನೋಡಿ ಅದೇ ವಿ ರಿಪೋರ್ಟ್ ಆಗಿರೋಂಥ ಕೇಸ್ನೂ ನಾವು ಆಚೆ ತರ್ತೀವಿ ಅನ್ನೋಂಥ ಅದು ಹೇಳಕ್ಕೆ ಹೋಗ್ತಾರೆ. ಇದಕ್ಕೆಲ್ಲ ನಾವು ಹಿಂದೇನು ಜರಿಯಲ್ಲ, ಇದಕ್ಕೇನು ಜಗ್ಗದೂ ಇಲ್ಲ, ಇದಕ್ಕೆ ಬಗ್ಗದೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅವರಿಗೂ ಅನ್ನಿಸ್ಬಿಟ್ಟಿದೆ, ಇದು ಯಾವಾಗೂ ಡಮ್ ಅಂತೀವಿ ನಾವು ಅಂದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿಗೂ ಇದನ್ನು ಎಂಬ್ರೇಸಿಂಗ್ ಸಿಚುವೇಶನ್ನು ಎದುರಿಸ್ಲಿಕ್ಕಾಗಲಾರದೆ ರಾಜೀನಾಮೆಯನ್ನು ಪಡೀತಾರೆ. ಲೋಕಾಯುಕ್ತರದ್ದು ಇನ್ನೊಂದು ಹೇಳ್ತೀನಿ, ಈ ರೀತಿಯಾಗಿ ವಿಂಡಿಕ್ಟಿವ್ ಪಾಲಿಟಿಕ್ಸ್, ರಾಜ್ಯಪಾಲರು ಕೇಳಿದಂಥ ಮಾಹಿತಿ ಇರ್ಬೋದು, ಪತ್ರ ಇರ್ಬೋದು, ಇವನ್ನೆಲ್ಲವನ್ನೂ ಸಹಿತ ಲೀಕ್ ಮಾಡಿ ರಾಜ್ಯಪಾಲರಿಗೆ ಈ ರೀತಿ ನೀವು ಕ್ರಮ ಕೈಗೊಳ್ಳಿಕ್ಕೆ ಹೋಗ್ಬೇಡ್ರಿ. ರಾಜಕೀಯ ನಾಯಕರು ದ್ವೇಷದ ರಾಜಕಾರಣ ಇಲ್ಲ ಇಲ್ಲ ಅಂತ ಅವರವರು ಸಮರ್ಥನೆಯನ್ನ ಮಾಡಿಕೊಳ್ತಿದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಅದೆಲ್ಲವೂ ಸುಳ್ಳು ಅನ್ನೋದು ಕನ್ಫರ್ಮ್ ಆದಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.